ನೋಡಿ ಸರ್, ನೋಡಿ ಸರ್, ನೋಡಿ ಸರ್, ನನ್ನ ಸ್ನೇಹಿತ ರಾಮೂರ್ತಿ ಹಿ ವಾಸ್ ಅ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಸರ್. ಎಸ್ ಸರ್, ನೋಡಿ ಸರ್, ಕೊಚ್ಚ ಕುಟ್ಟಿದ್ದಾರೆ ಅವನ್ನ. ಈ ಕೊಲೆ ಯಾರು ಮಾಡಿದಂತ ನನಗೆ ಚೆನ್ನಾಗಿ ಗೊತ್ತು ಸರ್. ದಯಾನಿಧಿ, ಆ ಧರ್ಮರತ್ನಾಕರ ಇವನ್ನ ಕೊಲೆ ಮಾಡ್ತಾನೆ. ಇವನು ಸತ್ತಿರೋದು ಆಕ್ಸಿಡೆಂಟ್ ಇಂದ. ಸರ್, ನೀವು ಹೇಳ್ತಾ ಇರೋದು? ಹೌದು, ಇದು ಕೊಲೆ ಅಲ್ಲ, ಆಕ್ಸಿಡೆಂಟ್. ಇದು ಖಂಡಿತ ಕೊಲೆ ಸರ್, ಇದು ಖಂಡಿತ ಕೊಲೆ ಸರ್. ನಾನು ಹೇಳಿದಷ್ಟು ಕೇಳು. ಸಾಧ್ಯವಿಲ್ಲ. ಧರ್ಮರತ್ನಾಕರ ದಯಾನಿಧಿ ನಾನು ಗಲಿಗೇರಿಸ್ತೀನಿ. ಒಬೆ ಮೈ ಆರ್ಡರ್. ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್. ಸರ್, ದಿಸ್ ಇಸ್ ಅನ್ ಆಕ್ಸಿಡೆಂಟ್. ವಾಟ್? ಇದು ಖಂಡಿತ ಮರ್ಡರ್ ಆಗಿರಬೇಕು. ಅಲ್ಲ ಸರ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್, ಇದು ಆಕ್ಸಿಡೆಂಟ್. ಏನಕ್ಕ ಇವನು ಕೊಂದಾಕ್ಬಿಟ್ಟಿಯಾ? ನೀನೇನಾದ್ರೂ ಎಲ್ರೂ ಕೊಂದಾಕ್ಬಿಡ್ತೀನಿ ಅಂತ ದೇವ್ರ ಹತ್ರ ಅರ್ಕೆ ಹೊತ್ತಿದ್ಯಾ? ಹೆಂಗೆ ನಂದಿನಿ, ಇದೇ ಕೊನೆ. ಇಂಥ ನಿನ್ ನೀಚ್ ಕೆಲಸಕ್ಕೆ ಯಾವತ್ತು ನಾವು ಸಹಾಯ ಮಾಡಲ್ಲ. ಓಕೆ, ಸಾಕ್ಸಿ, ಆಮೇಲೆ ನಿಮ್ ಮನಸ್ಸಿಗೆ ಬಂದಾಗ ಮಾಡಿ. ಎಂಎಲ್ಎ ಸಾಹೇಬನ್ನು ಯಾರೋ ಮರ್ಡರ್ ಮಾಡಿದ್ದಾರೆ. ಮರ್ಡರ್? ನೋ ಸರ್, ದಿಸ್ ಇಸ್ ಕ್ಲಿಯರ್ಲಿ ಅನ್ ಆಕ್ಸಿಡೆಂಟ್. ವಾಟ್? ಸಟನ್ಲಿ ಸರ್. ಸುರೇಶ್, ನೋಟ್ ಮಾಡ್ಕೊಳ್ಳಿ, ಇದು ಮರ್ಡರ್ ಅಲ್ಲ, ಬರೀ ಆಕ್ಸಿಡೆಂಟ್ ಅಂತ. ನೋಡಿ ನೋಡಿ ಸರ್, ದಿಸ್ ಇಸ್ ಡೆಫಿನೆಟ್ಲಿ ಅನ್ ಆಕ್ಸಿಡೆಂಟ್ ಸರ್. ಶ್ರೀಧರ್, ಒಂದ್ ನಿಮಿಷ ಬನ್ನಿ. ಮಿಸ್ಟರ್ ಶ್ರೀಧರ್. ಸರ್, ಎಂಎಲ್ಎ ಬಾಡಿ ಮೇಲೆ ರಕ್ತದ ಕಲೆಯಾಗಿ ಎದೆಗೆ ಚೂರಿಂದ ಚುಚ್ಚಿರೋದು ಬರೀ ಕಣ್ಣಿಗೆ ಕಾಣಿಸುತ್ತೆ. ಇದನ್ನ ಆಕ್ಸಿಡೆಂಟ್ ಅಂತ ಹೇಳ್ತೀರಾ? ಹೌದು ಸರ್.